ಫ್ರೆಂಡ್ಸ್, ವೆಲ್ಕಮ್ ಟು ಮಧುಸ್ ಕ್ರಿಯೇಷನ್ಸ್. ಇವತ್ತಿನ ದಿನ ನಾನು ಸಮ್ಮರ್ ಸ್ಪೆಷಲ್ ಡ್ರಿಂಕ್ ಮಸಾಲಾ ಛಾಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಟೇಸ್ಟ್ ಇರುತ್ತೆ, ಬನ್ನಿ ಹಾಗಾದರೆ ಮಾಡೋ ವಿಧಾನ ನೋಡ್ಕೊಳ್ಳೋಣ. ಈ ಮಸಾಲಾ ಛಾಸ್ ಮಾಡೋದಕ್ಕೆ ನಾನಿಲ್ಲಿ 1 ಟೀಸ್ಪೂನಷ್ಟು ಸೋಂಪಿನ ಕಾಳು, 1 ಟೀಸ್ಪೂನಷ್ಟು ಜೀರಿಗೆ, 1/2 ಟೀಸ್ಪೂನಷ್ಟು ಕರಿಮೆಣಸು, 1 ಚಿಟಿಕೆಯಷ್ಟು ಇಂಗು, 1 ಚಿಟಿಕೆಯಷ್ಟು ಬ್ಲ್ಯಾಕ್ ಸಾಲ್ಟು, ಹಾಗೆ ಸೈಂಧವ ಲವಣ ಅಂತ ಹೇಳ್ತಾರೆ ನೋಡಿ, ಅದು 1/2 ಟೀಸ್ಪೂನಷ್ಟು ತೊಗೊಂಡಿದ್ದೀನಿ. 1 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈ ಸೋಂಪಿನ ಕಾಳು, ಜೀರಿಗೆ ಮತ್ತು ಕರಿಮೆಣಸನ್ನು ಫ್ರೈ ಮಾಡಿ ಇಟ್ಕೊಳ್ಬೇಕು. ಇಲ್ಲಿ ನಾನು ಸೋಂಪಿನ ಕಾಳು, ಜೀರಿಗೆ ಮತ್ತು ಕರಿಮೆಣಸನ್ನು ಫ್ರೈ ಮಾಡಿದ್ದೀನಿ. ಇವೆಲ್ಲವನ್ನು ನಾನು ರುಬ್ಕೊಳ್ತೀನಿ. ಹಾಗೆ ಇಲ್ಲಿ 1/2 ಇಂಚಿನಷ್ಟು ಶುಂಠಿನ ತೊಗೊಂಡಿದ್ದೀನಿ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1 ಜಾರಿಗೆಯನ್ನು ಹಾಕ್ಕೊಂಡು ಪುಡಿ ಮಾಡ್ಕೊಳ್ತೀನಿ. ಅಂದರೆ ಸ್ವಲ್ಪ ನೀರು ಹಾಕಿದ್ನ ರುಬ್ಕೋಬೋದು ಅಥವಾ ಪುಡಿ ಕೂಡ ಮಾಡ್ಕೋಬೋದು. ನೋಡಿ, ಇದನ್ನ ಸ್ವಲ್ಪ ನೀರು ಹಾಕಿದ್ನ ರುಬ್ಬಿದ್ದೀನಿ. ಇದಕ್ಕೆ ನಾನು 1 ಕಪ್ನಷ್ಟು ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ, ಗಟ್ಟಿಯಾಗಿರೋ ಮೊಸರು. ಇದಕ್ಕೆ ನಾವು 1/2 ಲಿಂಬೆಹಣ್ಣನ್ನು ಹಿಂಡ್ಕೊಳ್ಳೋಣ. ಈಗ ನೋಡಿ, ಮಸಾಲಾ ಛಾಸ್ ರೆಡಿ ಇದೆ. ಈಗ ಸರ್ವಿಂಗ್ ಗ್ಲಾಸ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ ವೀಕ್ಷಕರೇ, ಸಮ್ಮರ್ ಸ್ಪೆಷಲ್ ಮಸಾಲಾ ಛಾಸ್ ರೆಡಿ ಇದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಇವತ್ತು ನಾನು ಮಾಡಿರುವಂತಹ ಈ ಒಂದು ಸಮ್ಮರ್ ಡ್ರಿಂಕ್ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್, ಕಮೆಂಟು, ಶೇರ್ ಮಾಡೋದನ್ನು ಮಾತ್ರ ಮರೆಯಬೇಡಿ. ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.